ಮಂಗಳೂರು ನಗರ ಕದ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಫಿರ್ಯಾದ್ದಾರ ಏನಿದ್ದಾರೆ ಅವರು ಥಿಯೋಫಿಲ್ ಅನ್ನುವಂಥ ಒಂದು 27 ವರ್ಷ ವಯಸ್ಸಿನ ವ್ಯಕ್ತಿ. ಈತ ಮೂಲತಃ ಫ್ರಾನ್ಸ್ ದೇಶದ ಲಿಲ್ಲೆ ಅನ್ನುವಂಥ ಒಂದು ನಗರಕ್ಕೆ ಸೇರಿದವನಾಗಿದ್ದು ಸೋಲಾರ್ ಇನ್ ಬ್ಲೂ ಅನ್ನೋ ಒಂದು ಕಂಪನಿಯಲ್ಲಿ ಮಂಗಳೂರು ನಗರದ ಎಜೆ ಹಾಸ್ಪಿಟಲ್ ಹತ್ರ ಅದು ಕಂಪನಿ ಇದೆ. ಮತ್ತು ಸೂರತ್ಕಲ್ಲಲ್ಲಿ ಸುಮಾರು ಕಿಲೋಮೀಟರ್ಗಳ ಒಳಗೆ ಸಮುದ್ರದ ಮೇಲೆ ಫ್ಲೋಟಿಂಗ್ ಸೋಲಾರ್ ಸೆಲ್ಸನ್ನು ಹಾಕುವಂಥ ಒಂದು ಕಂಪನಿ ಇದು. ಅದರಲ್ಲಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈತ ಚಿಲಿಂಬಿ ರಸ್ತೆಯಲ್ಲಿರುವಂಥ ಮಾರಿಷ್ಕಾ ಪ್ಯಾಲೇಸಲ್ಲಿ ಒಂದು ಮನೆಯನ್ನು ಪಡ್ಕೊಂಡಿರ್ತಾನೆ. ಮನೆ ಬಾಡಿಗೆಗೆ ಪಡ್ಕೊಂಡು ಅದರಲ್ಲಿ ಕಳೆದ ಒಂದು ವರ್ಷದಿಂದ ವಾಸ ಮಾಡ್ತಿರ್ತಾನೆ. ಅಲ್ಲಿ ಪರಿಚಯ ಆದಂಥ ಒಬ್ಬ ವ್ಯಕ್ತಿ ಈ ಫಾರಿನ್ ನ್ಯಾಷನಲ್ನಿಂದ ಸುಮಾರು 7.7 ಲಕ್ಷ ಹಣವನ್ನು ಗೂಗಲ್ ಪೇ ಮತ್ತು ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಬೇರೆ ರೀತಿಯಲ್ಲಿ ಪಡ್ಕೊಂಡಿರ್ತಾನೆ. ಒಂದು ಹೋಟೆಲ್ ಉದ್ಯಮ ಪ್ರಾರಂಭ ಮಾಡ್ತಾ ಇದ್ದೀನಿ, ಅದರಲ್ಲಿ ತುಂಬ ಪ್ರಾಫಿಟ್ ಬರುತ್ತೆ, ಬಂದಾಗ ನಿನಗೆ ನಿನ್ನ ಹಣ ಏನಿದೆ ರಿಟರ್ನ್ ಮಾಡ್ತೀನಿ ಅಂತಂದು ಹೇಳಿರ್ತಾರೆ. ನಂತರದಲ್ಲಿ ಕೆಲವು ದಿನಗಳ ಕಾಲ ಅವನು ಸಂಪರ್ಕ ಕಡಿತ ಕೊಡಿಸ್ಕೊತಾನೆ. ನಂತರದಲ್ಲಿ ಸಿಗೋದೇ ಇಲ್ಲ, ಫೋನಲ್ಲೂ ಕಾಂಟ್ಯಾಕ್ಟ್ ಸಿಗಲ್ಲ. ನಂತರದಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಅವನು ಇಂಟರ್ನ್ಯಾಷನಲ್ ಐರನ್ ಮ್ಯಾನ್ ಕಂಟೆಸ್ಟ್ ಅಂತ ಬರುತ್ತೆ, ಅದರಲ್ಲಿ ಸ್ವಿಮ್ಮಿಂಗು ರನ್ನಿಂಗ್ ರನ್ನಿಂಗ್ ಇದು ಮೂರು ಕಾಂಬಿನೇಷನ್ನು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಸೈಕ್ಲಿಸ್ಟ್ಗಳು ಮಂಗಳೂರು ನಗರದ ಸೈಕ್ಲಿಸ್ಟ್ ಎಂಥೂಸಿಯಾಸ್ಟ್ ಯಾರಿದ್ದಾರೆ ಅವರುಗಳ ಜೊತೆ ಸಂಪರ್ಕಕ್ಕೆ ಬಂದಾಗ ತನಗಾಗಿರುವಂಥ ಸಮಸ್ಯೆಯನ್ನು ಹೇಳ್ಕೊತಾನೆ. ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅವನಿಗೆ ಸ್ಥಳೀಯ ಮಾಧ್ಯಮದಲ್ಲಿ ಕೂಡ ಗುರುತಿಸಿಕೊಂಡಿರುವಂಥ ಒಂದು ಕುಟುಂಬದಿಂದ ಸಹಾಯ ಸಿಗುತ್ತೆ. ನಂತರ ಅವರು ಪೊಲೀಸ್ ಇಲಾಖೆಯ ನಮ್ಮ DCP ಹರಿರಾಮ್ ಶಂಕರ್ ಅವರನ್ನು ಕರ್ಕೊಂಬಂದಂಥ ಸಂದರ್ಭದಲ್ಲಿ ನಂತರ ಅದನ್ನು ಫಾಲೋಅಪ್ ಮಾಡಿ ಏನೇನು ಅವೈಲೇಬಲ್ ಡೀಟೇಲ್ಸ್ ಇದೆ ಎವಿಡೆನ್ಸ್ ಇದೆ ಅದನ್ನೆಲ್ಲ ವೆರಿಫೈ ಮಾಡಿ ಅಲ್ಟಿಮೇಟ್ಲಿ ಆ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿ ಅವನ ವಶಕ್ಕೆ ತೊಗೊಂಡು ವಿಚಾರಣೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ತಂದೆ ಏನಿದ್ದಾರೆ ನಮ್ಮ ಮಗ ಮಾಡಿರೋ ತಪ್ಪು ಈ ಥರ ಮಾಡಬಾರ್ದಿತ್ತು ಅಂತ ಹೇಳಿಬಿಟ್ಟು ಆ ಸಂಪೂರ್ಣ ಹಣವನ್ನು ಈ ಫ್ರಾನ್ಸ್ ನ್ಯಾಷನಲ್ಗೆ ವಾಪಸ್ ಕೊಡೋದ್ರ ಮುಖಾಂತರ ಈ ಒಂದು ಫಾರಿನ್ ನ್ಯಾಷನಲ್ ಯಾರು ಹಣ ಕಳ್ಕೊಂಡಿದ್ದ ಅವನಿಗೆ ಕಾಂಪನ್ಸೇಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ವ್ಯಕ್ತಿ ಯಾರಿದ್ದಾನೆ, ಯಾರು ಆರೋಪಿತನಾಗಿ ಪ್ರಕರಣದಲ್ಲಿದ್ದ ಅವನ್ನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಮತ್ತು ವಿಚಾರಣೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತ ಹೇಳಿಬಿಟ್ಟು ನಮಗೇನು CRPC ಪ್ರಾವಿಷನ್ ಇದೆ ಅವನಿಗೆ ನೋಟಿಸ್ ಕೊಟ್ಟು ಕಳಿಸಿದ್ದೀವಿ. ಅರೆಸ್ಟ್ ಮಾಡಿಲ್ಲ SHU, ಯಾಕಂದರೆ ಇದನ್ನು ಕ್ಲಿಯರ್ ಅರೆಸ್ಟ್ ಮಾಡುವಂಥ ಸೆಕ್ಷನ್ಸು ಅಟ್ರ್ಯಾಕ್ಟ್ ಆಗುವಂಥ ಕಲ್ಲಂಬುಳಿನ ಎಸ್ಟಾಬ್ಲಿಷ್ ಆಗಿಲ್ಲ. ಒಟ್ಟಿನಲ್ಲಿ ವಿದೇಶದಿಂದ ನಮ್ಮ ಮಂಗಳೂರು ನಗರ ಇಲ್ಲಿ ಉದ್ಯೋಗ ಮತ್ತು ಬೇರೆ ಬೇರೆ ಭರವಸೆಗಳನ್ನ ಇಟ್ಕೊಂಡು ಬಂದಂಥವ್ರಿಗೆ ಸ್ಥಳೀಯರು ಭಾಳ ವಿಶ್ವಾಸಪೂರ್ವಕವಾಗಿ ನಡ್ಕೊಂಡ್ರು. ಯಾರೋ ಒಬ್ಬರು ಇಬ್ಬರು ಈ ರೀತಿ ನಡ್ಕೊಳೋದ್ರಿಂದ ಅವ್ರಿಗೆ ನಮ್ಮ ನಗರದ ಬಗ್ಗೆ ಒಂದು ಕೆಟ್ಟ ಭಾವನೆ ಬರಲಿಕ್ಕೆ ಅವಕಾಶವಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರಿಂದ ಅವರ ತಂದೆ ಸಂಪೂರ್ಣ ಹಣವನ್ನು ಕಟ್ಟಿಕೊಡೋದ್ರ ಮುಖಾಂತರ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ. ನಾನು ಅವ್ರ ತಂದೆಯವರಿಗೆ ಧನ್ಯವಾದಗಳು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಆ ವ್ಯಕ್ತಿ ಮೇಲೇನು ಕೇಸ್ ರಿಜಿಸ್ಟರ್ ಆಗಿದೆ ಅದು ಡ್ಯೂ ಪ್ರೋಸೆಸ್ ಆಫ್ ಲಾ ಏನಿದೆ ಅದನ್ನು ಫಾಲೋ ಮಾಡಲಾಗುತ್ತೆ. ಅವರು ಥಿಯೋಫೈಲ್ ಅವರು ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ನೀಡಿದ ಮತ್ತು ಅವರ ಹಣ ಏನಿತ್ತು ಅವ್ರ ಹತ್ರ ಹಣ ಖಾಲಿಯಾಗೋಗ್ಬಿಟ್ಟಿರುತ್ತೆ. ಆ ಮಧ್ಯದಲ್ಲಿ ಅವರು ಈ ರಾಕ್ ಕ್ಲೈಂಬಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಿದ್ದು ಕಾಲು ಕೂಡ ಫ್ರ್ಯಾಕ್ಚರ್ ಮಾಡಿಕೊಂಡು KMC ಅಡ್ಮಿಟೆಡ್ ಆಗಿ ಸುಮಾರು 2.5 ಲಕ್ಷದಷ್ಟು ಹಣ ಖರ್ಚು ಮಾಡಿಕೊಂಡು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದ್ರ ಮಧ್ಯ ನಮ್ಮ DCP ಹರಿರಾಮ್ ಶಂಕರ್ ಅವರು ಮತ್ತು ACP ಪರಮೇಶ್ವರ ಹೆಗಡೆ, ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಮತ್ತು ಸಬ್ ಇನ್ಸ್ಪೆಕ್ಟರ್ ಅನಿತಾ ಈ 4 ಜನ ಮತ್ತು ಅವರ ಸಿಬ್ಬಂದಿಗಳ ಜೊತೆ ಪ್ರಯತ್ನ ಮಾಡಿ ಅವರ ಸಂಪೂರ್ಣ ಹಣ 7 ಲಕ್ಷ ಚಿಲ್ಲರೆ ಏನು ಕಳೆದು ಅವನಿಂದ ತಗೊಳ್ಳಲ್ಪಟ್ಟಿತ್ತು ಅದನ್ನು ವಾಪಸ್ ಕೊಡಿಸುವಂಥ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಇಲಾಖೆಗೆ ನನಗೆ ವೈಯಕ್ತಿಕವಾಗಿ ಒಂದು ಅಭಿನಂದನಾ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಪ್ರಕರಣದ ಡ್ಯೂ ಪ್ರೋಸೆಸ್ ಲಾ ಏನಿದೆ ಅದು ನಂತರದಲ್ಲಿ ಫಾಲೋ ಮಾಡಲಾಗುತ್ತೆ. ಮಂಗಳೂರು ನಗರ, ಉಡುಪಿ ಮತ್ತು ಉತ್ತರ ಕನ್ನಡ ಇಲ್ಲೆಲ್ಲ ತುಂಬ ಹೋಟೆಲ್ಲು ಮತ್ತು ಫುಡ್ ಇಂಡಸ್ಟ್ರಿದು ಭಾಳ ಒಳ್ಳೆ ಪ್ರಾಸ್ಪೆಕ್ಟ್ಸ್ ಇದೆ ಅಂತಂದು ಇವನಿಗೆ ತಿಳಿ ಹೇಳಿ ಇವನ ಹತ್ರ ಹಣ ಪಡ್ಕೊಂಡಿರೋವಂಥದ್ದು. ಮತ್ತು ಅವನ ಕೆಲವು ಸ್ನೇಹಿತರು ಹೋಟ್ಲುಗಳದೆಲ್ಲ ತೋರಿಸ್ಬಿಟ್ಟು ಈ ಥರ ಮಾಡೋಣ ಈ ಥರ ಮಾಡೋಣ ಅಂತಿದ್ದೀನಿ ಅಂತಂದು ಫಸ್ಟು ದೇ ಬಿಕಮ್ ಗುಡ್ ಫ್ರೆಂಡ್ಸ್, ಆಫ್ಟರ್ ದಟ್ ಈ ಟೇಕ್ಸ್ ಮನಿ.
ಮಾಡೋ ಇಂಟೆನ್ಷನ್ ಇತ್ತಲ್ಲ ಅವರಿಗೆ ವಂಚಿಸಬೇಕಂತ ಇಂಟೆನ್ಷನ್. ಮಾಡೋ ಇಂಟೆನ್ಷನಲ್ಲೇ ಹಣ ತಗೊಂಡಿದ್ದಾರೆ, ವರ್ಕೌಟ್ ಆಗಿಲ್ಲ. ಹಾಗಾಗಿ ಮತ್ತೆ ಇವರು ಯಾವಾಗ ಮೇಲೆ ಮೇಲೆ ಹಣ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮೊಬೈಲ್ ಸ್ವಿಚ್ ಆಫ್ ಮಾಡೋದು, ಸಂಪರ್ಕಕ್ಕೆ ಸಿಗದೆ ಇರೋದು, ಆ ಥರ ಆದಮೇಲೆ ನಂತರ ಅವೆಲ್ಲ ಅಪ್ರೋಚ್ ಮಾಡಿ ಅವ್ರ ತಂದೆ ಅವರಿಗೆ ಅವ್ರ ಬಗ್ಗೆ ಕೇಳಿದಾಗ ಈ ಥರ ಆಗಿದೆ ಅಂತಂದರೆ ಅವ್ರ ತಂದೆ ಅವ್ರ ಸಂಪೂರ್ಣ ಹಣನ ವಾಪಸ್ ಕೊಟ್ಟರು.